महापुरुषांचे विचार घराघरात पोहोचविण्यासाठी चळवळ। माजी मंत्री सतीश जारकीहोळी, मानव बंधुत्व वेदिकेचा उपक्रम। देश आणि राज्यांमध्ये भाजप सरकार आल्यापासून डॉक्टर बाबासाहेब आंबेडकर, गौतम बुद्ध, महात्मा ज्योतिबा फुले, महात्मा बसवेश्वर, छत्रपती शिवाजी महाराज, शाहू महाराज, संत गाडगेबाबा महाराज, त्यांचे विचार संपवण्याचे काम सुरू झाले आहे। त्यामुळे कर्नाटक राज्य मानव बंधुत्व वेदिकेच्या माध्यमातून गेल्या 10 वर्षांपासून जनजागृतीचे काम सुरू आहे। रविवारी तारीख 6 पासून संपूर्ण राज्यभर जनजागृती मोहीम सुरू होणार आहे। त्याची सुरुवात निपाणी येथील म्युन्सिपल हायस्कूलच्या पटांगणावरून होणार आहे। यावेळी निपाणी आणि परिसरातील नागरिकांनी उपस्थित राहण्याचे आवाहन माजी मंत्री सतीश जारकीहोळी यांनी केले। येथील शासकीय विश्रामगृहात बुधवारी सायंकाळी आयोजित पत्रकार बैठकीत ते बोलत होते। व्यासपीठावर माजी मंत्री वीरकुमार पाटील, चिक्कोडी जिल्हा काँग्रेस अध्यक्ष लक्ष्मणराव चिंगळे, रवी नायकर उपस्थित होते। माजी मंत्री जारकीहोळी म्हणाले, मानव बंधुत्व वेदिकाच्या माध्यमातून प्रत्येक घराघरात महापुरुषांचे विचार रुजवण्याचा प्रयत्न होणार आहे। रविवारच्या कार्यक्रमात मैसूर येथील ज्ञानप्रकाश स्वामी, व्याख्याता सुषमाताई अंधारे, चैतन्य महाराज यांच्यासह मान्यवर थोर पुरुषांच्या जीवनावर प्रकाश ज्योत टाकणार आहेत। या कार्यक्रमाचा राजकारणाशी कोणताही संबंध नसून गेल्या 10 वर्षांपासून हे कार्य निरंतरपणे सुरूच आहे। ही जनजागृती मोहीम सलग 3 ते 4 वर्ष सुरूच राहणार आहे। त्याचा सीमा भागातूनच प्रारंभ होत असून चामराजनगरपर्यंत हा उपक्रम सुरू होणार आहे। बरोबर 8 तारीख निपाणी मानव बंधुत्व वेदिकेंद मानव बंधुत्व वेदिके वतियिंद मने मनेगे बुद्ध बसव अंबेडकर सुमार इन्नोंदु 20-25 जन आदि आगिद्दारे शिवमाता इरबहुदु नारायण गुरु इरबहुदु महावीर इरबहुदु ಸುಮಾರು ಗಾಡಿಗೆ ಮಹಾರಾಜ್ ಇರ್ಬೋದು, ಸಂತ ತುಕಾರಾಮ್ ಇರ್ಬೋದು. ಸೊ ಇವರ ಪರಿಚಯ ಮಾಡಲಿಕ್ಕೆ ಮನೆ ಮನೆಗೆ ಹೋಗಿ ಪರಿಚಯ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದೆ ನಿಪ್ಪಾಣಿಯಿಂದ. ಇದು ಕೇವಲ ನಿಪ್ಪಾಣಿಗೆ ಸೀಮಿತವಾಗಿರೋದು, ಇದು ಇಡೀ ರಾಜ್ಯ ತುಂಬ, ಮೊದಲು ಜಿಲ್ಲಾ ವಾಯಿಸು, ನಂತರ ತಾಲೂಕು ವಾಯಿಸು. ಸೊ ಅದಾದ ನಂತರ ನಮ್ಮ ಕಾರ್ಯಕರ್ತರು ಮನೆ ಮನೆ ಹೋಗಿ ಅವ್ರು ಏನು ಹೋರಾಟ ಮಾಡಿದ್ದಾರೆ ಈ ಭೂಮಿ ರಕ್ಷಣೆಗೆ, ಈ ಸಮುದಾಯಗಳ ರಕ್ಷಣೆಗೆ ಅವ್ರದ್ದೇನು ಕೊಡುಗೆ ಇದೆ, ಅದು ಇವತ್ತಿನ ಯುವ ಪೀಳಿಗೆ ಮರಿತಾ ಇದೆ, ನಶಿಸಿ ಹೋಗ್ತಾ ಇದೆ ವಿಚಾರಗಳಲ್ಲಿ. ಇವೆಲ್ಲ ಸುಮಾರು 100-400 ವರ್ಷ ಹಿಂದೆ ಬಸವಣ್ಣವರು, ಅದಕ್ಕಿಂತ ಮುಂಚೆ ಬುದ್ಧ 6ನೇ ಶತಮಾನದಲ್ಲಿ. ಸೊ ಹೀಗಾಗಿ ಭಾಳಷ್ಟು ಇವತ್ತಿನ ಸನ್ನಿವೇಶದಲ್ಲಿ ಭಾಳ ಜನ ಅದನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾರೆ, ಅವ್ರ ಇತಿಹಾಸವನ್ನು ಬೇರೆ ರೀತಿಯಿಂದ ಹೇಳುವಂಥ ಪ್ರಯತ್ನ ಆಗ್ತಾರೆ. ಇವತ್ತು ಗಾಂಧಿಯವರು ನಮ್ಮಿಂದ ದೂರ ಆಗ್ತದೆ. ಸೊ ಮುಂದೆ ಬಸವಣ್ಣವರು, ಅಂಬೇಡ್ಕರ್ ಕೂಡ ನಮ್ಮನ್ನು ದೂರ ಹೋಗುವಂಥ ಕೆಲಸ ನಡೀತಾ ಇದೆ. ಸೊ ಹೀಗಾಗಿ ವಿನೂತನ ಕಾರ್ಯಕ್ರಮವನ್ನ ನಾವಿಲ್ಲಿ ಪ್ರಾರಂಭ ನಿಪ್ಪಾಣಿಯಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇದು ನಾನ್ ಪಾರ್ಟಿಕಲಿ ಫೌಂಡೇಶನ್ ಕಾರ್ಯಕ್ರಮ, ಇದು ರಾಜಕೀಯ ಸಭೆ. ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಪ್ರಮುಖ ಭಾಷಣಕಾರಿದ್ದಾರೆ. ಅದಾದ ನಂತರ ಮುಂಬೈನ ಸುಷ್ಮಾ ಅಂಧಾರೆ ಅವರು, ಅವರು 2ನೇ ಪ್ರಮುಖ ಭಾಷಣಕಾರ. ನಮ್ಮ ಎಂಪಾಲ್ ಸ್ವಾಮೀಜಿಯವರು ಕೂಡ, ಇದಕ್ಕೆ ಇನ್ನೊಬ್ಬರು ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ. ಸೊ ಇವರು ಪ್ರಮುಖವಾಗಿ ಈ ವಿಚಾರ ಮೇಲೆ ಬೆಳಕ ಚೆಲ್ಲಿ ಹಿಂಗೆ ಸುತ್ತಾಗ್ತದೆ. ಯಾಕಂದ್ರೆ ನಿಪ್ಪ ನಿನ್ನಪ್ಪ ಚೂರು ನಾವೇನು ಮಾಡ್ಲಿಕ್ಕಾಗಲ್ಲ, ಇದೇನು ಸರ್ವಾಡಿ ಇತ್ತು ಅಂದ್ರೆ ನಾವು ಬೇರೆ ಕಡೆ ಹೋಗ್ತಿದ್ವಿ. ಸತೀಶ್ ಜಾರಕಿಹೊಳಿ ಅವರ ಸ್ವಂತ ನಿರ್ಧಾರಗಳು ಪಕ್ಷಕ್ಕೆ ಲಾಭ ತಂದುಕೊಡ್ತೇವೆ. ಯಾಕೆಂತಂದ್ರೆ ಈಗ ಇದು ಎಲ್ಲ ಕಡೆ ಆಗೋದ್ರಿಂದ ಸಾಕಷ್ಟು ಈಗ ವೈಬ್ಸ್ ಕಲ್ಬಂದ್ಯವಾದಗಳಿದ್ದಾವೆ, ಧರ್ಮದ ನಿಶೆ ಇದೆ. ಸೊ ಅದರ ಎಲ್ಲದರ ಮಧ್ಯೆ ಎಲ್ಲ ಕಡೆ ಆಗೋದ್ರಿಂದ ಸಾಕಷ್ಟು ಇದರಿಂದ ಪಕ್ಷಕ್ಕೂ ಲಾಭ ಆಗ್ತದೆ. ಲಾಭ ಎಲ್ಲರಿಗೂ ಆಗ್ತದೆ ಗೊತ್ತಿಲ್ಲ, ನಾವು ಪಡ್ಕೋಬೇಕಾಗ್ತದೆ. ಸುಮ್ಮನೆ ನಾವು ಭಾಷಣ ಮಾಡಿ ಹೋಗಿದ್ವಿ, ಅದರ ವೇದಿಕೆ ಉಪಯೋಗಿಸಾಗಲ್ಲ, ಅದನ್ನು ಅವರು ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗ್ತದೆ. ಮನೆ ಮನೆಗೆ ಮುಟ್ಸುವಂಥ ಕೆಲಸಕ್ಕೆ ರಾಜಕಾರಣಿಗಳು ಮುಂದಾದರೆ ಖಂಡಿತವಾಗಿ ಅದರ ಲಾಭ ಆಗಿ ಆಗ್ತದೆ. ಸುಮ್ಮನೆ ಹಾಗೆ ಕೂತ್ರೆ ಆಗಲ್ಲ.